सविधो वालिनीया चरुति संभारे चापि यस्य जगदिदमखिलं क्रीडनं पश्यन्ति मध्यमातो तदनु भगवती वैखरी वरलोका सा अस्मद्वाचं प्रसन्ना विजयगिरिशा राचिता रंगभूति ಇಲ್ಲಿ ಸಭಿಕಳಾದಂತಹ ಮಂಗಳಾಂಬಿಕೆಗೆ ಭಕ್ತಿ ಶ್ರದ್ಧೆಯಿಂದ ಅಭಿನಮಿಸಿ ಇಲ್ಲಿ ಆಗಮಿಸಿದಂತಹ ತಮ್ಮೆಲ್ಲರಿಗೂ ನನ್ನ ವಂದನೆಗಳನ್ನು ಶರಣ್ಣವರ ಬೇಕಾದ ಮಹತ್ವದ ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ನಿವೇದಿಸಿಕೊಳ್ಳುವುದಕ್ಕೆ ಉಪಕ್ರಮಿಸುತ್ತೇನೆ. ಈ ಪ್ರಾಂತ್ಯದಲ್ಲಿ ಅತ್ಯಂತ ಪ್ರಾಚೀನವಾದಂತಹ ಒಂದು ಮಹಾಕ್ಷೇತ್ರ ಈ ಮಂಗಳಾಂಬಿಕೆಯ ಈ ಒಂದು ಸನ್ನಿಧಾನ. ಕೆಲವು ಪ್ರದೇಶಗಳಿಗಷ್ಟೇ ಆ ದೇವರ ಹೆಸರಿನಿಂದ ಆ ಊರು ಕೂಡ ಗುರುತಿಸಲ್ಪಡ್ತದೆ. ಉದಾಹರಣೆಗೆ ಕೇದಾರನಾಥ, ಬದರೀನಾಥ, ಅದರ ಜೊತೆಗೆ ಈ ಮಂಗಳಾಂಬಿಕೆ. ಮಂಗಳಾಂಬಿಕೆ ಸನ್ನಿಹಿತಳಾಗಿದ್ದರಿಂದ ಇಲ್ಲಿಗೆ ಮಂಗಳೂರು ಅಥವಾ ಮಂಗಳಾಪುರ ನಮ್ಮ ಹಿರಿಯರಿಂದ ವಿಶೇಷವಾಗಿ ಗುರುತಿಸಿಕೊಂಡಿದೆ. ಅಂತಹ ಒಂದು ಪ್ರಾಚೀನವಾದಂತಹ ಮಹಾಕ್ಷೇತ್ರ ಇದು. ಇಲ್ಲಿ ಶರನ್ನವರಾತ್ರಿಯ ಸಂಭ್ರಮ, ಇಡೀ ನವರಾತ್ರಿಗೆ ಶರನ್ನವರಾತ್ರಿ ಎಂಬುದಾಗಿ ಹೆಸರು. ದೇವಿಗೆ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ ಎಂಬ ಮೂರು ರೂಪಗಳಿದ್ದ ಹಾಗೆ ನವರಾತ್ರಿಯಲ್ಲೂ ಕೂಡ ಮೂರು ವಿಧವಾದ ನವರಾತ್ರಿ ಆಚರಣೆ ಭಾರತ ದೇಶದಲ್ಲಿ. ಆದರೆ ಈಗ ಉಳಿದುಕೊಂಡಿರುವುದು ಈ ಶರತ್ ಋತುವಿನ ನವರಾತ್ರಿ. ಶರತ್ ಋತುವಿನ ನವರಾತ್ರಿ ಆದ್ದರಿಂದ ಶರನ್ನವರಾತ್ರಿ ಅಂತ ಹೆಸರು. ಇನ್ನೊಂದು ನವರಾತ್ರಿ, ಅದು ಚೈತ್ರ ನವರಾತ್ರಿ. ಸಂವತ್ಸರದ ಆದಿಯಲ್ಲಿ ಬರತಕ್ಕಂತಹ ಒಂಬತ್ತು ದಿವಸಗಳ ಉತ್ಸವ. ಅದನ್ನು ಉತ್ತರ ಭಾರತೀಯರು ರಾಮನವರಾತ್ರಿ ಎಂದು ಕರೀತಾರೆ. ವಸ್ತುಸ್ಥಿತಿ ಅದರ ಸರಿಯಾದ ಹೆಸರು ಚೈತ್ರ ನವರಾತ್ರಿ. ಆಮೇಲೊಂದು ನವರಾತ್ರಿ ಇದೆ, ಅದಕ್ಕೆ ಶಾಕಂಭರಿ ನವರಾತ್ರಿ ಅಂತ ಶಾಸ್ತ್ರದಲ್ಲಿ ಹೆಸರು. ಮಾರ್ಗಶಿರ ಮಾಸದಲ್ಲಿ, ಮಾರ್ಗಶಿರ ಮಾಸ ಅಂದರೆ ಸುಬ್ರಹ್ಮಣ್ಯ ಶಕ್ತಿ ಬರುವುದು ಮಾರ್ಗಶಿರ ಮಾಸದಲ್ಲಿ. ಬೇರೆ ಬೇರೆ ಕಾರಣಗಳಿಂದ ಉಳಿದೆರಡು ನವರಾತ್ರಿಗಳು ನಿಧಾನವಾಗಿ ತನ್ನ ಅಸ್ತಿತ್ವವನ್ನು ಕಳೆದುಕೊಂಡು ಈಗ ಶರನ್ನವರಾತ್ರಿ ಒಂದು ಉಳಿದುಕೊಂಡಿದೆ. ನವರಾತ್ರಿಯ ಉತ್ಸವಗಳು ಮೂರು, ಅದರಲ್ಲಿ ಶರತ್ ಋತುವಿನ ನವರಾತ್ರಿ ಆದ್ದರಿಂದ ಶರನ್ನವರಾತ್ರಿ ಅಂತ ಹೆಸರು. ಈ ಶರನ್ನವರಾತ್ರಿಯ ಉಲ್ಲೇಖ ದೇವಿ ಮಹಾತ್ಮೆಯ ದುರ್ಗಾ ಸಪ್ತಶತಿ ಎಂಬುದಾಗಿ ನಾವೆಲ್ಲ ಶ್ರದ್ಧೆಯಿಂದ ಆಚರಿಸುವಂತಹ ಆ ಮಂತ್ರ ಸಮೂಹದಲ್ಲೂ ಉಲ್ಲೇಖ ಇದೆ. ಶರತ್ಕಾಲೇ ಮಹಾಪೂಜಾ ಕ್ರಿಯತೆ ಯಾಜವಾರ್ಷಿಕಿ ತಸ್ಯಾಮೈತನ್ ಮಹಾತ್ಮ್ಯಂ ಕೃತ್ವ ಪಟ್ಟು ಸಮನ್ವಿತ. ಈ ಶರನ್ನವರಾತ್ರಿಯ ಪರ್ವಕಾಲದಲ್ಲಿ ದೇವಿ ಮಹಾತ್ಮೆಯನ್ನು ಶ್ರದ್ಧಾಭಕ್ತಿಯಿಂದ ನಾವು ಪಾರಾಯಣ ಮಾಡಬೇಕು, ಉಳಿದವರದನ್ನು ಶ್ರವಣ ಮಾಡಬೇಕು ಅನ್ನೋ ದೇವಿಯ ಆಂತರಂಗಿಕವಾದಂತಹ ಅಭಿಮತ. ಅದರ ಜೊತೆಗೆ ಈ ಶರನ್ನವರಾತ್ರಿ ಅನ್ನೋದು ಇವತ್ತಿನ ದಿವಸ ಈ ಉತ್ಸವ ಪ್ರಾರಂಭ ಆದರೆ ಇದು ಒಂದು ತಿಂಗಳ ಉತ್ಸವ. ನಾವು ಆಲೋಚಿಸಬೇಕು, ನಾವೀಗ ನಮ್ಮದಾದಂತಹ ವ್ಯವಹಾರದ ದೃಷ್ಟಿಯಿಂದ ನಮ್ಮ ಸಾಂಸ್ಕೃತಿಕವಾದಂತಹ ವಿಚಾರಗಳನ್ನು ಮರೆಯುವುದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಇವತ್ತು ಪ್ರಾರಂಭವಾದಂತಹ ಈ ಒಂದು ಉತ್ಸವ ಕೊನೆಯಾಗುವುದು ನಾಡದ್ದು ದೀಪಾವಳಿ ಅಮಾವಾಸ್ಯೆಯ ಲಕ್ಷ್ಮೀ ಪೂಜೆಯನ್ನು. ಅಲ್ಲಿಯವರೆಗೆ ಈ ಕಾಲಕ್ಕೆ ಈ ಸಮಯಕ್ಕೆ ರಮೋತ್ಸವ ಎಂಬುದಾಗಿ ಲಕ್ಷ್ಮೀ ಹೃದಯದಲ್ಲಿ ಉಲ್ಲೇಖ ಇದೆ. ರಮಾದೇವಿ ಅಂದರೆ ಲಕ್ಷ್ಮೀದೇವಿಗೆ ಅತ್ಯಂತ ಪ್ರಿಯವಾದಂತಹ ದಿನಗಳು ಈ ಒಂದು ತಿಂಗಳು. ಇವತ್ತು ಪ್ರಾರಂಭ ಆದರೆ ಈ ಶುಕ್ರವಕ್ಕೆ ಪೌರ್ಣಿಮೆಯವರೆಗೆ ಕೋಜಾಗರಿ ಪೌರ್ಣಿಮೆಯ ಉತ್ಸವ, ಆಮೇಲೆ ಪಾಠ್ಯದಿಂದ ಆರಂಭಿಸಿ ಮಹಾಲಕ್ಷ್ಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಿ ದೀಪಾವಳಿ ಅಮಾವಾಸ್ಯೆಯನ್ನು ಆ ಪೂಜೆಯನ್ನು ಪರಿಸಮಾಪ್ತಿಗೊಳಿಸುವಂತಹ ದಿವ್ಯವಾದಂತಹ ರಮೋತ್ಸವ ಕಾಲ ಈ ಕಾಲ.
ಈ ಶರತ್ ಋತು ಅನ್ನೋದು ದೇವರಿಗೆ ಅತ್ಯಂತ ಪ್ರಿಯವಾದಂತಹ ಒಂದು ಕಾಲ. ರಮೋತ್ಸವ ಕಾಲದಲ್ಲಿ ನಾವು ಏನು ಸತ್ಕರ್ಮವನ್ನು ನಡೆಸುತ್ತೇವೆ ಅದು ಅನಂತವಾದಂತಹ ಫಲವನ್ನು ಅನುಗ್ರಹಿಸುವ ಕಾಲ. ಮಂಗಳಾಂಬಿಕೆಯ ನಾವೆಲ್ಲ ಮಂಗಳಾದೇವಿ ಅಂತ ಕರೀತೇವೆ. ಮಂಗಳಾಂಬಿಕೆ ಎಂಬುದಾಗಿ ಸ್ಕಾಂದ ಪುರಾಣದ ಆ ಒಂದು ಬೇರೆ ಬೇರೆ ಭಾಗಗಳಲ್ಲಿ ಈ ಮಂಗಳಾಂಬಿಕೆಯ ಮಹತ್ವ ಕುರಿತಾದ ವಿಷಯಗಳು ಅಜ್ಞಾನಿಗಳಿಂದ ಉಲ್ಲೇಖಿಸಲ್ಪಟ್ಟಿವೆ. ಮಂಗಳಾಂಬಿಕೆಯ ಸನ್ನಿಧಾನ ಈ ಮಂಗಳೂರಿನಲ್ಲಿ ಅತ್ಯಂತ ಪ್ರಾಚೀನವಾದದ್ದು, ಈ ಪ್ರಾಂತ್ಯದಲ್ಲೇ ಅತ್ಯಂತ ಪ್ರಾಚೀನವಾದಂತಹ ದೇವಸ್ಥಾನ. ಹೇಳಿ ಕೇಳಿ ನಾವೆಲ್ಲ ಮಹತೋಭಾರ ಮಂಗಳಾದೇವಿ ದೇವಸ್ಥಾನ ಅಂತ ಹೇಳ್ತೇವಾದ್ರೆ ಮಹತೋಭಾರ ಶಬ್ದದ ಅರ್ಥವೇ ನಮಗೆ ಗೊತ್ತಿಲ್ಲ. ಅಷ್ಟು ದುರಂತವಾಗಿ ಸಾಂಸ್ಕೃತಿಕವಾಗಿ ನಾವು ಕಳ್ಕೊಂಡದ್ದೇ ಹೆಚ್ಚು, ಉಳಿಸಿಕೊಂಡದ್ದಕ್ಕಿಂತ ಕಳ್ಕೊಂಡದ್ದೇ ಹೆಚ್ಚು. ಈ ಮಹತೋಭಾರ ಅಂತ ಉಲ್ಲೇಖಿಸಲ್ಪಡ್ತದೆ ಹೊರತು ಮಹತೋಭಾರ ಅನ್ನೋ ಶಬ್ದದ ಆ ಅರ್ಥವ್ಯಾಪ್ತಿಯಲ್ಲಿ ನಾವು ದೇವರನ್ನು ಸಂದರ್ಶಿಸುವುದಿಲ್ಲ. ಮಹತೋಭಾರ ಅಂತ ಹೇಳಿದರೆ ದಿನ ಪರ್ವ, ಸಾಪ್ತಾಹಿಕಿ ಪರ್ವ, ಪಕ್ಷ ಪರ್ವ, ಮಾಸ ಪರ್ವ, ತ್ರೈಮಾಸಿಕ ಪರ್ವ, ಷಾಣ್ಮಾಸಿಕ ಪರ್ವ, ವಾರ್ಷಿಕ ಪರ್ವ, ಈ ರೀತಿಯಾದಂತಹ ಎಂಟು ವಿಧವಾದಂತಹ ಪರ್ವಗಳು ನಡೆಸಲ್ಪಡತಕ್ಕಂತಹ ಮಹಾಕ್ಷೇತ್ರ ಇದ್ರೆ ಅಂತಹ ಮಹಾಕ್ಷೇತ್ರವನ್ನಷ್ಟೇ ಮಹತೋಭಾರ ಎನ್ನುವ ಅಭಿಧಾನದಿಂದ ಕರೆಯಬಹುದು. ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮಹತೋಭಾರ ಅನ್ನೋ ಶಬ್ದಕ್ಕೆ ಧಾರ್ಮಿಕ ದತ್ತಿ ಇಲಾಖೆಯಲ್ಲಿ 1,000 ಮುಡಿ ಹುಟ್ಟುವಳಿಗಿಂತ ಅಧಿಕವಾದ ಕ್ಷೇತ್ರವಿದ್ದು ಆ ಕ್ಷೇತ್ರದಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಉಪಾಧಿವಂತರು, ತಂತ್ರಿಗಳಿಂದ ಪ್ರಾರಂಭಿಸಿ ತಂತ್ರಿಗಳು, ಉಪತಂತ್ರಿಗಳು, ಅರ್ಚಕರು, ಉಪಾರ್ಚಕರು, ಶಾಂತಿಯವರು, ದೇವಕಾರ್ಯದವರು, ಪಾರಾಯಣದವರು ಇತ್ಯಾದಿ ಎಲ್ಲ ಸೇರಿ ಒಟ್ಟು 24 ವಿಧವಾದಂತಹ ಉಪಾಧಿಯುಳ್ಳ ದೇವಸ್ಥಾನ ಇದ್ರೆ ಆ ದೇವಸ್ಥಾನಕ್ಕೆ ಮಹತೋಭಾರ ಎಂಬುದಾಗಿ ಹೆಸರು. ಈಗ ಎಲ್ಲಿವರೆಗೆ ಮಹತೋಭಾರ ಅನ್ನುವ ಹೆಸರು ಮರೆತು ಹೋಗಿದೆ ಕೇಳಿದ್ರೆ ಧಾರ್ಮಿಕ ದತ್ತಿ ಇಲಾಖೆಯವರಿಗೂ ಮಹತೋಭಾರ ಅಂದ್ರೆ ಏನು ಅಂತ ಅರ್ಥ ಗೊತ್ತಿರುವುದಿಲ್ಲ. ದೇವಸ್ಥಾನವನ್ನು ನಡೆಸ್ತಾರೆ, ಅದು ಬೇರೆ ವಿಷಯ. ಮಹತೋಭಾರ ಶಬ್ದದ ಅರ್ಥ ಗೊತ್ತಿಲ್ಲ. ಒಂದು ಮಹತೋಭಾರ ದೇವಸ್ಥಾನದಲ್ಲಿ ಒಂದು ದಿವಸಕ್ಕೆ 12 ಸೇರು ಅಕ್ಕಿಗಿಂತ ಹೆಚ್ಚು ನೈವೇದ್ಯಗಳು ಹಿಂದಿನ ದಿವಸಗಳಲ್ಲಿ ಆಗ್ತಾ ಇದೆ. ಅಟ್ಟು ಅಕ್ಕಿ ಅನ್ನದಾನದ ಮೂಲಕ ಆಕಾರದಲ್ಲಿ ದೇವಸ್ಥಾನದ ಉಪಾಧಿವಂತರಿಗೆ ಅದು ವಿತರಣೆಯಾಗ್ತಾ ಇದೆ. ಇದು ಮಹತೋಭಾರ ದೇವಸ್ಥಾನದ ಒಂದು ವಿಶೇಷ. ಅಂತಹ ಮಹತೋಭಾರ ಮಂಗಳಾದೇವಿಯ ಸನ್ನಿಧಾನದಲ್ಲಿ ಶರನ್ನವರಾತ್ರಿಯ ಪರ್ವಕಾಲ. ಶರನ್ನವರಾತ್ರಿ ಅನ್ನೋದೇ ದೇವಿಯ ಆರಾಧನೆಗಾಗಿ ನಮ್ಮ ಹಿರಿಯರು ಕಂಡುಕೊಂಡಂತಹ ಒಂದು ವಿಶಿಷ್ಟವಾದಂತಹ ಸತ್ವಭರಿತವಾದಂತಹ ಕಾಲ ಇದು. ಈ ಕಾಲದಲ್ಲಿ ಮಂಗಳಾದೇವಿಯ ಸನ್ನಿಧಾನದಲ್ಲಿ ನವರಾತ್ರಿಯ ಮಹೋತ್ಸವ, ಅಷ್ಟೇ ಅಲ್ಲ ಅದರ ಜೊತೆಗೆ ಮಹಾರಥೋತ್ಸವವು ವಿಜಯದಶಮಿಯಂದು ಆಚರಿಸಲ್ಪಡುವುದು ಪ್ರಾಯಶಃ ಈ ಪ್ರಾಂತ್ಯದಲ್ಲಿ ಮಂಗಳಾದೇವಿಯಲ್ಲಿ ಮಾತ್ರ. ಅಷ್ಟು ಪ್ರಾಚೀನವಾದಂತಹ ಅಳುಪಾರಸರ ಕಾಲಕ್ಕಿಂತಲೂ ಹಿಂದೆ. ಯಾಕೆ ಈ ದೇವಸ್ಥಾನ ಇಟ್ಟು ಪ್ರಾಚೀನ ಅನ್ನೋದಕ್ಕೆ ಈ ದೇವರ ಬಿಂಬವನ್ನು ನೋಡಿದರೆ ಸಾಕು. ನಾವೆಲ್ಲ ನಮ್ಮದಾದಂತಹ ಇತಿಹಾಸವನ್ನು ಅಧ್ಯಯನ ಮಾಡುವುದಿಲ್ಲ, ಯಾರೋ ಒಬ್ಬ ವಿದೇಶಿಗ ಬರೆದ ಪುಸ್ತಕಗಳನ್ನು ಅಧ್ಯಯನ ಮಾಡಿ ಅದನ್ನು ಉಲ್ಲೇಖಿಸುವುದರಲ್ಲಿ ನಾವು ಬಹಳ ಜಾಣರು. ನಮ್ಮ ಬೆನ್ನನ್ನು ನಾವು ತಿಕ್ಕಿಕೊಳ್ಳುವುದಕ್ಕೆ ನಮಗೆ ಸಮಯ ಇರುವುದಿಲ್ಲ. ನಮ್ಮ ಬೆನ್ನನ್ನು ನಾವು ಹೇಗಿದೆ ಅಂತ ನೋಡಿಕೊಳ್ಳುವುದಕ್ಕೆ ನಮಗೆ ಅವಕಾಶಗಳೇ ನಾವು ಇದ್ದರೂ ಕಳ್ಕೊಳ್ತೇವೆ. ಈ ದೇವರ ಬಿಂಬವನ್ನು ನೋಡಿದರೂ ಸಾಕು ಇದಿಷ್ಟು ಪ್ರಾಚೀನ. ಸಹಸ್ರಾರು ವರ್ಷಗಳಷ್ಟು ಪ್ರಾಚೀನವಾದಂತಹ ಬಿಂಬ. ಡಾಕ್ಟರ್ ಪಿ ಗುರುರಾಜ ಭಟ್ಟರು ತುಳುನಾಡಿನ ಚಾರಿತ್ರಿಕವಾದ ವಿಷಯಗಳನ್ನು ಆಂಗ್ಲ ಭಾಷೆಯಲ್ಲಿ ಉಲ್ಲೇಖಿಸಿ ಅದನ್ನು ಮುದ್ರಣ ಮಾಡಿ ಅದನ್ನು ಸಚಿತ್ರವಾಗಿ ಪ್ರಕಟಿಸಿ ಎಲ್ಲಿವರೆಗೆ ಕೇಳಿದ್ರೆ ಆ ಪುಸ್ತಕಗಳು ಕೊಂಡುಕೊಳ್ಳುವವರಿಲ್ಲದೆ ಆ ಪುಣ್ಯಾತ್ಮ ಆತ್ಮಹತ್ಯೆ ಮಾಡಿಕೊಡಬೇಕಾಗಿತ್ತು. ಯಾಕೆ? ಆ ಪುಸ್ತಕದ ಮುದ್ರಣಕ್ಕೆ ಮಾಡಿದ ಸಾಲವನ್ನು ತೀರಿಸುವುದಕ್ಕಾಗದೆ ಆ ಪುಸ್ತಕದಲ್ಲಿ ಈ ದೇವರ ಮಹತ್ವದ ಕುರಿತು ಬರೆದಿದ್ದಾರೆ. ಮಂಗಳೂರಿಗರು ಎಷ್ಟು ಜನ ಓದಿದ್ದೀರಿ ಅಂತ ಗೊತ್ತಿಲ್ಲ ನನಗೆ. ಮಂಗಳಾದೇವಿಗೆ ಒಂದು ದುರ್ಗೆಯ ಧ್ಯಾನ ಇದೆ.
ಇಷ್ಟು ಕೈಗಳು, ಇಷ್ಟು ಆಯುಧಗಳು, ಈ ರೀತಿಯಾದ ಆಸನಗಳು, ಈ ರೀತಿಯಾದ ಬಟ್ಟೆ ಬರೆಗಳು, ಈ ರೀತಿಯಾದ ಆಭರಣಗಳು ಮುಂದೆ ಇರುತ್ತವೆ. ಮಂಗಳಾದೇವಿಯ ಬಿಂಬವನ್ನು ಕಿತ್ತುವುದರ ವಿಷಯದಲ್ಲಿ ಇಲ್ಲಿವರೆಗೆ ಮಂಗಳಾದೇವಿ ಅನ್ನುವಂತಹ ಯಾವುದೇ ಒಂದು ಶಬ್ದವು ಶಾಸ್ತ್ರದಲ್ಲಿ ನಮಗೆ ಲಭ್ಯವಾಗದೇ ಇರುವ ಕಾಲದಲ್ಲಿ ಶಿಲ್ಪಿ ಮಂಗಳಾದೇವಿಯ ಬಿಂಬವನ್ನು, ಮಂಗಳಾದೇವಿ ಅನ್ನುವ ಸನ್ನಿಧಾನ ಮೊದಲೇ ಸಿದ್ಧವಾಗಿತ್ತು. ನಮ್ಮನ್ನೆಲ್ಲ ದೇವರು ಸಿದ್ಧರಾದ ಮೇಲೆ, ದೇವರು ಆವಿರ್ಭಾವವನ್ನು ಹೊಂದಿದ ಮೇಲೆ ಆ ದೇವರಿಗೆ ಆಗಮಶಾಸ್ತ್ರವನ್ನು, ತಂತ್ರಶಾಸ್ತ್ರವನ್ನು, ಇನ್ನಿತರ ನಿಯಮಗಳನ್ನು ನಾವು ಅಳವಡಿಸಿಕೊಳ್ಳು. ದೇವರು ಆವಿರ್ಭಾವವನ್ನು ಹೊಂದಿಯಾಯಿತು, ಈ ದೇವರ ಬಿಂಬವನ್ನು ಗೆದ್ದಬೇಕು ಅಂತ ಆ ಕಾಲದ ಆಳಂತರಗಳು ಆಲೋಚನೆ ಮಾಡಿದಾಗ ಶಿಲ್ಪಿ ಹೇಗೆ ಕೆತ್ತುವುದು, ಯಾವುದೇ ಆಕಾರ ಗ್ರಂಥಗಳಿಲ್ಲದೆ ಈ ಬಿಂಬ ಹೇಗೆ ನಾನು ಸಿದ್ಧಪಡಿಸಬಹುದು ಅಂತ ಆಲೋಚನೆ ಮಾಡಿದಾಗ ಅವನ ಮುಂದಿದ್ದಂತಹ ಕಲ್ಲೇ ಈ ರೂಪ ತಾಳಿ ಈ ಜಾಗದಲ್ಲಿ ಸ್ವಯಂ ಆವಿರ್ಭಾವವನ್ನು ಹೊಂದಿತು ಅನ್ನುವ ಇತಿಹಾಸ ಇದೆ. ನಮಗೆ ಆ ಇತಿಹಾಸದ ಬಗ್ಗೆ ಗೌರವವೂ ಇಲ್ಲ, ಗೊತ್ತಿರುವುದೂ ಇಲ್ಲ. ಇದು ನಮ್ಮ ಪ್ರಾರಂಭ. ಹಾಗಾಗಿ ಯಾವ ಕಾರಣದಿಂದಲೂ ಇಷ್ಟು ಕೈಗಳು, ಇಷ್ಟು ಇಂತಹ ಮುಖಗಳು, ಇಂತಹ ಕಿರೀಟ ಆಭರಣಗಳು ಇತ್ಯಾದಿ ಇಲ್ಲದೆ ತಾನು ಆವಿರ್ಭಾವವನ್ನು ಹೊಂದಿದ್ದೇನೆ, ನೀವು ಆರಾಧಿಸುವುದಾದರೆ ಆರಾಧಿಸಬಹುದು ಅಂತ ಆರಾಧನೆಗೆ ಅನುಕೂಲವನ್ನು ಅನುಗ್ರಹಿಸಿದಂತಹ ದೇವರಿ ಅಂತ ಅಷ್ಟು ಪ್ರಾಚೀನವಾದಂತಹ ಕ್ಷೇತ್ರ ಇದೆ. ಯಾವುದೇ ವಿಧವಾದಂತಹ ಶಾಸ್ತ್ರಗಳು, ಆಗಮಗಳು, ಬಲಿಶಿರಗಳು, ಧ್ವಜಸ್ತಂಭಾದಿಗಳು, ಪೂಜಾದಿ ವಿನಿಯೋಗಗಳು, ಅದು ಮತ್ತೆ ಈ ದೇವಸ್ಥಾನದ ದೃಷ್ಟಿಯಿಂದ ನಿಧಾನವಾಗಿ ಶಾಸ್ತ್ರಜ್ಞರು ನಾವು ಮಾಡುವ ಕರ್ಮಕ್ಕೆ ಶಾಸ್ತ್ರದ ಚೌಕಟ್ಟು ಬೇಕಾಗಿರ್ತದೆ ಅನ್ನುವುದಕ್ಕಾಗಿ ಅದನ್ನು ಹೊಂದಿಸಿಕೊಂಡರು. ಹಾಗಾಗಿ ಶಾಸ್ತ್ರಾತೀತವಾದ ಯಾವ ಶಾಸ್ತ್ರಕ್ಕೂ, ಯಾವ ಆಗಮಕ್ಕೂ, ಯಾವುದೇ ವಿಧವಾದ ತಂತ್ರಶಾಸ್ತ್ರದ ಉಲ್ಲೇಖಕ್ಕೂ ಲಭ್ಯವಾಗದೆ ಸ್ವಯಂ ತಾನೇ ಆವಿರ್ಭಾವವನ್ನು ಹೊಂದಿದಂತಹ ದೇವರಿಯ ಈ ವಾತಾವರಣದಲ್ಲೇ ಮಂಗಳಾದೇವಿಯ ಪೂರ್ಣವಾದಂತಹ ಸಾನ್ನಿಧ್ಯ ಇದೆ. ಅದು ಕೇವಲ ಬಿಂಬದಲ್ಲಿದೆ ಅಥವಾ ಒಂದು ಕಂಬದಲ್ಲಿದೆ ಅಂತ ಅರ್ಥ ಅಲ್ಲ. ಅಂತಹ ಒಂದು ಪರಿಪೂರ್ಣವಾದಂತಹ ಸಾವಿರಾರು ಸಾವಿರಾರು ವರ್ಷಗಳಷ್ಟು ಹಳೆಯದಾದಂತಹ ಒಂದು ಮಹಾಕ್ಷೇತ್ರ ಇದೆ. ಅಂತಹ ಮಹಾಕ್ಷೇತ್ರದಲ್ಲಿ ನವರಾತ್ರಿಯ ಪ್ರಸನ್ನ ಕಾಲದಲ್ಲಿ ದೇವಿಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದ್ರೆ ಸಾಕು, ಆಕೆಯ ಹೆಸರೇ ಹೇಳುವಂತೆ ನಮ್ಮೆಲ್ಲ ಅಮಂಗಲಗಳನ್ನು ಪರಿಹರಿಸಿ ನಮ್ಮ ಜೀವನದಲ್ಲಿ ಸನ್ಮಂಗಲತ್ವವನ್ನು ಆಕೆ ಅನುಗ್ರಹಿಸ್ತಾಳೆ. ಯಾಕೆ ಕೇಳಿದ್ರೆ ಯಾವ ಆಗಮಕ್ಕೂ ಇದು ಹೊಂದಿಕೊಳ್ಳದೆ ಇರತಕ್ಕಂತಹ, ಆಗಮವನ್ನು ಮೀರಿದ ಒಂದು ಮಹಾಸನ್ನಿಧಾನ ಇದು. ಆಗಮವನ್ನು ಮೀರಿದ ಅನ್ನುವ ಶಬ್ದಕ್ಕೆ ಆಗಮವನ್ನು ಧಿಕ್ಕರಿಸಿದ್ದಲ್ಲ, ಆ ದೇವರಿಗಾಗಿ ಆಗಮ ಹೊಂದಿಕೊಂಡಿದೆ ಅಷ್ಟೆ. ಪಾಂಚರಾತ್ರ ಆಗಮದಲ್ಲಿ ಈ ಗರ್ಭಗೃಹದ ರಚನೆಯ ಕುರಿತಾದ ಉಲ್ಲೇಖಗಳನ್ನು ನಾವು ನೋಡಬಹುದು. ಅದರ ನಂತರ ಬಂದ ತಂತ್ರ ಸಮುಚ್ಚಯಾದಿ ಗ್ರಂಥಗಳಿರಬಹುದು, ಶಿಲ್ಪರತ್ನಾದಿ ಬೇರೆ ಬೇರೆ ರಚನೆಗಳನ್ನು ನಮಗೆ ನಿರ್ದೇಶಿಸುವಂತಹ ಗ್ರಂಥಗಳಿರಬಹುದು, ಅದನ್ನು ಮೀರಿದಂತಹ ಒಂದು ಮಹಾಕ್ಷೇತ್ರ ಇದೆ. ಅಷ್ಟು ಪ್ರಾಚೀನವಾದಂತಹ ಮಹಾಸನ್ನಿಧಾನದಲ್ಲಿ ನವರಾತ್ರಿಯ ಈ ಪರ್ವಕಾಲ, ದುಷ್ಟ ಶಕ್ತಿಗಳೊಂದಿಗೆ ಯುದ್ಧವನ್ನು ಮಾಡಿದಂತಹ ಈ ಒಂದು ಪರ್ವಕಾಲವನ್ನು ನಾವೆಲ್ಲ ನವರಾತ್ರಿ ಎನ್ನುವ ಆ ಒಂದು ಶ್ರದ್ಧೆಯ ದೃಷ್ಟಿಯಿಂದ ಆಚರಿಸುತ್ತೇವೆ. ಒಂಬತ್ತನೇ ದಿವಸ ತನ್ನದಾದಂತಹ ದಿವ್ಯವಾದಂತಹ ತ್ರಿಶೂಲದಿಂದ ಮಹಿಷಾಸುರನನ್ನು ಘಾಸಿಗಳಿಸುವುದರ ಮೂಲಕ ಲೋಕದ ಅನಿಷ್ಟ ಶಕ್ತಿಗಳನ್ನೆಲ್ಲ ನಾಶ ಮಾಡಿದಂತಹ ದೇವಿ ವಿಜಯದಶಮಿಯಂದು ತಾನು ವಿಜಯ ಯಾತ್ರೆಯನ್ನು ಕೈಗೊಂಡು ಅಂದು ಭಕ್ತರಿಗೆ ಆ ತನ್ನದಾದಂತಹ ಮಹತ್ವವನ್ನು, ಧರ್ಮ ಸಂರಕ್ಷಣೆಯಂತಾದ ಮಹತ್ವವನ್ನು ತಿಳಿಸಿದಂತಹ ವಿಶಿಷ್ಟವಾದಂತಹ ದಿನ ಅದು ವಿಜಯದಶಮಿ. ಆ ವಿಜಯದಶಮಿಯಂದು ವಿದ್ಯಾರಂಭಾದಿ ಪ್ರಕ್ರಿಯೆಗಳು ನಡೆಸಲ್ಪಡ್ತದೆ. ವಿದ್ಯೆ ಅನ್ನುವುದು ಜ್ಞಾನದ ಆ ಒಂದು ವಿಶೇಷವಾದಂತಹ ಅಧ್ಯಯನಕ್ಕೆ ಕಾರಣವಾಗುವಂತಹ ಒಂದು ಕಾಲ ಪ್ರಕ್ರಿಯೆ. ಅಂತಹ ದಿವಸದಂದು ನಾವು ವಿದ್ಯಾರಂಭಾದಿ ಕ್ರಿಯೆಗಳನ್ನು ನಡೆಸಿ ನಮ್ಮ ಸಂತತಿ, ನಮ್ಮ ಪರಂಪರೆ ಜ್ಞಾನ ಸಂಪನ್ನತೆಯಿಂದ ಮುಂದುವರಿಯಬೇಕು. ಅವರು
ಸಮಾಜದಲ್ಲಿ ಪ್ರಾರಂಭವನ್ನು ಮಾಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ದಿವಸ ವಿಜಯದಶಮಿ. ವಿಜಯದಶಮಿಯಂದು ದುಷ್ಟ ಶಕ್ತಿಯ ಮುಂದೆ ಸಾತ್ವಿಕವಾದಂತಹ ಮಹಾಶಕ್ತಿ ಜಯಗಳಿಸಿದ್ದನ್ನು ಸಾರತಕ್ಕಂತಹ ಉತ್ಸವಾದಿಗಳು ನಡೆಸುವ ಆ ಒಂದು ವಿಶೇಷವಾದ ಪರ್ವಕಾಲ. ಅಷ್ಟೆಯಲ್ಲ, ಅಜ್ಞಾತವಾಸದಲ್ಲಿದ್ದಂತಹ ಪಾಂಡವರು ತಾವು ಧರ್ಮ ಸಂರಕ್ಷಣೆಗಾಗಿ ಭಕ್ತ ಶ್ರದ್ಧೆ ಮತ್ತು ಬದ್ಧತೆಯಿಂದ ತಮ್ಮ ಆಯುಧಗಳನ್ನು ಶಮೀವೃಕ್ಷದಿಂದ ಕೆಳಗಿಳಿಸಿ ಪ್ರಕಟರಾದಂತಹ ಒಂದು ವಿಶಿಷ್ಟವಾದ ಪರ್ವಕಾಲ ಅಂತಹ ಒಂದು ವಿಜಯದಶಮಿಯಂದು ಈ ದೇವಿಯ ರಥೋತ್ಸವ ನಡೆಸಲ್ಪಟ್ಟು ಈ ನವರಾತ್ರಿ ಪರ್ವಕಾಲದ ಈ 10 ದಿವಸಗಳ ದಸರಾ ಅಂತ ನಾವು ಕರೀತೇವೆ. ದಶ ಆಹಾರ ಅನ್ನುವ ಶಬ್ದದಿಂದ, ದಶ ಆಹಾರ ಅಂದರೆ 10 ದಿವಸಗಳು ಅನ್ನುವ ಅರ್ಥವ್ಯಾಪ್ತಿ ಸಂಸ್ಕೃತ ಸಾಹಿತ್ಯದಲ್ಲಿದೆ. 10 ದಿವಸಗಳ ಮಹಾ ಉತ್ಸವ ಇವತ್ತಿನ ದಿವಸ ಪ್ರಾರಂಭಗೊಂಡು ನಾಡತ್ತಿನವನಿಗೆ ಸಮಂಗಲವಾಗಿ ಪರಿತಮಾಪ್ತಿಗೊಂಡು ವಿಜಯದಶಮಿಯ ಪರ್ವಕಾಲದಲ್ಲಿ ದೇವರ ರಥೋತ್ಸವ ಸಂಪನ್ನಗೊಂಡು ರಥದಲ್ಲಿರತಕ್ಕಂತಹ ಮಂಗಳಾದೇವಿಯ ದರ್ಶನದಿಂದ ಸರ್ವರು ಜನನ ಜೀವನ ಮರಣಗಳೆಂಬ ಸಂಕಲೆಯಿಂದ ಬಿಡುಗಡೆಗೊಂಡು ಮಂಗಳಾದೇವಿಯ ಪೂರ್ಣಾನುಗ್ರಹದಿಂದ ಇಡೀ ದೇಶದ ಅಮಂಗಲ ಪರಿಹಾರವಾಗಿ ದೇಶಕ್ಕೇನು ಶತ್ರುಬಾಧೆ ಇದೆ, ದೇಶಕ್ಕೇನು ನಮ್ಮದಾದಂತಹ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವಂತಹ ಕುರಿತಾದಂತಹ ಭಯ ಇದೆ, ಅದನ್ನು ನಿರ್ಭಯತ್ವದ ಆ ದಾರಿಯಲ್ಲಿ ದೇವಿ ನಮ್ಮನ್ನು ನಡೆಯುವಂತೆ ಅನುಗ್ರಹಿಸಿ ನವರಾತ್ರಿಯ ಆ ಒಂದು ಪರ್ವಕಾಲದ ಉತ್ಸವದ ಸತ್ಫಲದಿಂದ ಇಡೀ ದೇಶಕ್ಕೆ ಸರ್ವವಿಧವಾದಂತಹ ಅಭ್ಯುದಯ ಸಿದ್ಧಿಸುವಂತೆ ದೇವಿ ಅನುಗ್ರಹಿಸಬೇಕು. ಶತಮಾನ ಶತಮಾನಗಳಿಂದ ಸಹಸ್ರಾಕ್ಷಗಳಿಂದ ಭಕ್ತರನ್ನು ಅನುಗ್ರಹಿಸುವ ಈ ಒಂದು ಅತ್ಯಂತ ಪ್ರಾಚೀನವಾದಂತಹ ಮಹಾಕ್ಷೇತ್ರ. ಸಾಮಾನ್ಯವಾಗಿ ನಮ್ಮ ದೈವಗಳ ಭಾಷೆಯಲ್ಲಿ ಹೇಳುವುದಾದರೆ ಬಾರ್ಕೂರುದು ಮಂಗಳೂರು ಮಠ, ಮಂಗಳೂರು ಹುಡುದು ಬಾರ್ಕೂರು ಮಠ ಅಂತ ದೈವಗಳ ಭಾಷೆ. ದೈವಗಳು ಇವತ್ತು ತುಳುನಾಡು ಅನ್ನುವುದನ್ನು ಉಲ್ಲೇಖಿಸುವುದು ಮಂಗಳೂರಿನಿಂದ ಬಾರಕೂರಿನವರೆಗೆ ಅಷ್ಟೂ ಪ್ರದೇಶಗಳಲ್ಲಿ ಅತ್ಯಂತ ಪ್ರಾಚೀನವಾದಂತಹ ದೇವಾಲಯಗಳಲ್ಲಿ ಪ್ರಧಾನವಾದಂತಹ ದೇವಾಲಯ, ಅತ್ಯಂತ ಸುಪ್ರಸಿದ್ಧವಾದ ಅತ್ಯಂತ ಪ್ರಾಚೀನವಾದಂತಹ ಮಹಾಸನ್ನಿಧಾನ ಇದು. ಈ ಸನ್ನಿಧಾನದ ನವರಾತ್ರಿ ಸರ್ವರಿಗೂ ಅಭ್ಯುದಯದ ದಾರಿಯಲ್ಲಿ ಮುನ್ನಡೆಯುವಂತೆ ಸತ್ಪ್ರೇರಣೆಯನ್ನು ಅನುಗ್ರಹಿಸಲಿ, ಮಂಗಳಾಂಬಿಕೆಯ ಅನುಗ್ರಹದಿಂದ ಸರ್ವರಿಗೂ ಮಂಗಳತ್ವ ಸಿದ್ಧಿಸಲಿ ಅಂತ ಹೇಳ್ತಾ ನನ್ನಿ ಏನು ಅನ್ನಿಸಿಕೆ ಇದೆ ಅದನ್ನು ಮಂಗಳಾಂಬೆಯ ಸನ್ನಿಧಾನದಲ್ಲಿ ಸಮರ್ಪಿಸ್ತಾ ವಿರಮಿಸ್ತೇನೆ. ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು.